ನಮಸ್ಕಾರ ಕಳೆದ ಸಂಚಿಕೆಗಳ ನಾವು ಬುದ್ಧ ಎಚ್ಚರಿಕೆಯ ಬಗ್ಗೆ ಆಡಿರುವ ಮಾತುಗಳನ್ನ ನೋಡಿದ್ವಿ ಅದು ಎಚ್ಚರಿಕೆ ವಗ್ಗ ಅಂತ ಇತ್ತು ಸರಿ ನಾವು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಯಾವುದರಿಂದ ಎಚ್ಚರಿಕೆ ಇರಬೇಕು ನಾವು ಯಾವ್ದ್ರ ಬಗ್ಗೆ ಹುಷಾರಾಗಿರ್ಬೇಕು ಇದ್ರ ಬಗ್ಗೆ ಚಿತ್ತವಗ್ಗ ಮನಸ್ಸಿನ ವರ್ಗದಲ್ಲಿ ಬುದ್ಧ ಉತ್ತರ ಕೊಡ್ತಾ ಹೋಗ್ತೇನೆ ಯಾವ್ದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಅದು ಯಾಕೆ ನಮ್ಮನ್ನ ಅಹ್ ಹಾಳು ನಾವು ಎಚ್ಚರಿಕೆ ಇಲ್ದಿರೋ ಹಾಗೆ ನಮ್ಮನ್ನ ನೋಡ್ಕೊಳ್ತಿರೋದು ಯಾವ್ದು ನಮಗೆಲ್ಲ ಸುಖ ದುಃಖಗಳಿಗೂ ಕಾರಣ ಯಾವುದು ಅನ್ನೋದನ್ನ ಈ ಚಿತ್ತ ವಗದಲ್ಲಿ ಮನಸ್ಸಿನ ವಗ್ಗದಲ್ಲಿ ವಿವರಣೆ ಕೊಡ್ತಾ ಹೋಗ್ತಾನೆ ಮೊದಲ ಸಾಲುಗಳು ಹೀಗಿದೆ ಚಿತ್ತವು ಚಂಚಲವೂ ಚಪಲವೂ ಆಗಿದೆ ಅದನ್ನು ಅಂಕೆಯಲ್ಲಿಡುವುದು ರಕ್ಷಣೆ ಮಾಡುವುದು ಕಷ್ಟ ಬಾಣ ಮಾಡುವವನು ಬಾಣವನ್ನು ನೀರವಾಗಿಸುವಂತೆ ಜಾಣನಾದವನು ತನ್ನ ಚಿತ್ತವನ್ನು ನೀರವಾಗಿಟ್ಟುಕೊಳ್ಳುತ್ತಾನೆ ನೀರಿನಿಂದ ಎತ್ತಿ ನೆಲದ ಮೇಲೆ ಹಾಕಿದ ಮೀನು ಚಡಪಡಿಸುತ್ತದೆ ಹಾಗೆಯೇ ಈ ಚಿತ್ತವು ಮಾರನ ಲೋಕದಿಂದ ಹೊರಬರಲು ತಲ್ಲಣಗೊಳ್ಳುತ್ತದೆ ಈ ಚಿತ್ತ ಏನಿದೆ ಅದು ಚಂಚಲವಾಗಿದೆ ಚಪಲವಾಗಿದೆ ಅಂತ ಹೇಳ್ತಾನೆ ಚಿತ್ತ ಅಂದ್ರೆ ಏನು ನಮ್ಮ ಥಾಟ್ಸ್ ಏನಿದೆ ಅದು ಒಂದು ಕ್ಷಣಕ್ಕೆ ಸಾವಿರಾರು ಥಾಟ್ಸ್ ಮೂಡ್ತಿರುತ್ತೆ ಅದು ಅದ್ರ ಕೆಲಸವೇ ಅದು ಅದು ಒಂಥರ ಆರ್ಗರದಂಸ್ತ್ರ ಈಗ ಉದಾಹರಣೆಗೆ ಕೆಂಪು ಅನ್ನೋ ಬಣ್ಣ ನೋಡ್ತೀವಿ ಅಂತ ಅನ್ಕೋಣ ಆ ಕೆಂಪು ಅಂತ ತಕ್ಷಣ ಸಂಬಂಧಪಟ್ಟಂತಹ ರಕ್ತ ಸೇಬು ಹೀಗೆಲ್ಲ ನಮ್ಗೆ ಗುಲಾಬಿ ಹೀಗೆ ನಮ್ಗೆ ನೆನಪಾಗ್ಬಹುದು ಆ ನೆನಪಾದಾಗ ನನಗೆ ಮತ್ತೆ ಸೇಬು ಅಂದ ತಕ್ಷಣ ಅದು ತಿಂದಾಗ ನಮ್ಗೆ ಇರುವಂತಹ ಆ ಸನ್ನಿವೇಶ ನೆನಪಾಗ್ಬೋದು ಯಾವತ್ನ ಸೇಬ್ ತಿಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ನಾವು ಸೇಬು ತಿನ್ನೋವಾಗ ಖುಷಿ ಪಟ್ಟಿದ್ರೆ ಅಥವಾ ಈಗ ಹೂ ಹೊಂದ್ಕೊಳ್ಳೋಣ ಗುಲಾಬಿ ಹೂವೆ ನೆನಪಿಗೆ ಬಂತು ತಕ್ಷಣ ಗುಲಾಬಿ ಹೂ ಪ್ರೇಯಸಿ ಕೊಟ್ಟಿದ್ನ ಅಥವಾ ಅದನ್ನ ಇದು ಮಾಡ್ಬೇಕಾದ್ರೆ ಕೀಳ್ಬೇಕಾದ್ರೆ ಅನ್ನೋದು ಹೀಗೆ ಹಲವಾರು ನೆನಪುಗಳ ಪತ್ ಸಂಬಂಧ ಪಟ್ಟಿದ್ ಬರುತ್ತೆ ಆಗ ಆ ನೆನಪು ಬಂದಾಗ ನಾ ಸಂತೋಷ ಆ ಕ್ಷಣದ ಸಂತೋಷ ಪಟ್ಟಿದ್ರೆ ನನಗದು ಖುಷಿ ಆಗತ್ತೆ ಅಥವಾ ಆ ಘಟನೆಯಿಂದ ನಾವು ನೋವು ತಿಂದಿದ್ರೆ ಅದನ್ನ ನೆನೆಸ್ಕೊಂಡು ನಮ್ಮ ಮನಸ್ಸು ದುಃಖ ಆಗುತ್ತೆ ಉದಾಹರಣೆ ಕೊಡ್ತಿರೋದು ಅಂದ್ರೆ ಒಂದು ವಿಷಯವನ್ನ ನೋಡಿದ ತಕ್ಷಣ ಅದು ಮನಸ್ಸೇನ್ ಮಾಡುತ್ತೆ ಸಂಬಂಧಪಟ್ಟಂತಹ ಎಲ್ಲ ಥಾಟ್ಸ್ ಗಳನ್ನು ತರುತ್ತೆ ಹಳೆ ನೆನಪುಗಳನ್ನೆಲ್ಲ ತರುತ್ತೆ ಅದ್ರ ಅದ್ರ ಮೇಲೆ ನಾವು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಪಡಿಸ್ತಾ ಹೋಗ್ತಿರ್ತೀವಿ ಒಂದಕ್ಕೊಂದು ಒಂದಕ್ಕೊಂದು ನಂಟಿರುತ್ತೆ ಆ ಬ್ರೈನ್ ಕೆಲಸ ಮೈಂಡ್ ಕೆಲಸ ಮಾಡೋದೇ ಹಾಗೆ ಅದು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಮಾಡಿ 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 ಒಂದು ಹಳೆದನ್ನ ನೆನಪಿಸುತ್ತೆ ಇಲ್ಲ ಮುಂದೆ ಫ್ಯೂಚರ್ ಬಗ್ಗೆ ನಮಗೆ ಯೋಚನೆ ಮಾಡೋದಕ್ಕೆ ಬಿಡುತ್ತೆ ಇದರ ತೊಳಲಾಟದಲ್ಲೇ ನಾವು ಇರೋದ್ರಿಂದ ನಾವು ನೆಮ್ಮದಿ ಈ ಕ್ಷಣದಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಶಾಂತವಾಗಿರೋದಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ ಒಂದು ಹಳೆಯದ ಬಗ್ಗೆ ಕೊರಗ್ತೀವಿ ಇಲ್ಲ ಹಳೆದ ನೆನಪಿಸ್ಕೋತೀವಿ ಇಲ್ಲ ಮುಂದಿನ ನಾಳೆಯ ಬಗ್ಗೆ ನಾವು ಆತಂಕ ಪಡ್ತಾ ಹೋಗ್ತೀವಿ ಹಾಗಾಗಿ ಚಿತ್ತವು ಚಂಚಲವೂ ಚಪಲವೂ ಆಗಿದೆ ಅದನ್ನು ಅಂಕೆಯಲ್ಲಿಡುವುದು ರಕ್ಷಣೆ ಮಾಡುವುದು ಕಷ್ಟ ಇಷ್ಟು ಚಂಚಲವಾದ ಚಿತ್ತ ಇರೋದ್ರಿಂದನೇ ನಮಗೆ ಭಾವನೆಗಳು ಚಂಚಲವಾಗಿದೆ ನನ್ನ ನಿರ್ಧಾರಗಳು ನನ್ನ ಕರ್ಮಗಳು ನನ್ನ ಜೀವನವೂ ಚಂಚಲವಾಗಿದೆ ಯಾವಾಗ ಈ ಚಿತ್ತವನ್ನ ನಾನು ಅಹ್ ನಿಗ್ರಹಿಸ್ತೀನಿ ನೀನು ಹೀಗೆ ಯೋಚನೆ ಮಾಡ್ಬೇಕು ಇಷ್ಟೇ ಯೋಚನೆ ಮಾಡ್ಬೇಕು ಅಥವಾ ಅದನ್ನ ಮೂಡುವಂತ ಯೋಚನೆಗಳನ್ನ ಗೆ ನಾವು ಅಂಟಿಕೊಳ್ಳದೆ ಇರುವಾಗ ತಾನೇ ಮನಸ್ಸು ನೆಮ್ಮದಿಯಾಗತ್ತೆ ಶಾಂತವಾಗತ್ತೆ ಹಾಗೆ ಅದನ್ನ ಹಿಡ್ಕೊಳ್ಳೋದು ಕಷ್ಟ ರಕ್ಷಣೆ ಮಾಡೋದು ಕಷ್ಟ ಇದೆ ಯಾಕಂದ್ರೆ ನಮ್ಗೆ ಪ್ರತಿದಿನ ಒಂದಲ್ಲ ಒಂದು ಘಟನೆ ನಡೀತಿರತ್ತೆ ಒಂದಲ್ಲ ಒಂದು ಸನ್ನಿವೇಶ ಬರ್ತಿರತ್ತೆ ಒಂದಲ್ಲ ಒಂದು ಮಾಹಿತಿ ಸಿಕ್ತಿರುತ್ತೆ ಒಬ್ಬ ನಮ್ಮ ಜೊತೆ ಹಾಗೆ ನಡ್ಕೊತ ನಾವಿನ್ನೊಬ್ಬರ ಜೊತೆ ಹಾಗೆ ನಡ್ಕೊತೀವಿ ಆಗ ಭಾವನೆಗಳು ಯೋಚನೆಗಳು ಮೂಡ್ತಾನೆ ಇರುತ್ತೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ಕೊಂಡು ಹೋಗ್ತಾನೆ ಇರೋದ್ರಿಂದ ಒಂದು ದಿನದಲ್ಲಿ ನಮ್ಗೆ ಒಂದೇ ರೀತಿಯ ಭಾವನೆ ಇರೋದಿಲ್ಲ ಒಂದು ದಿನ ಸುಖ ಇರುತ್ತೆ ಒಂದಿನ ದುಃಖ ಇರುತ್ತೆ ಒಂದಿನ ತುಂಬಾ ಓಕೆ ಯಾಕಪ್ಪ ಕಸಿ ಬಿಸಿ ಆಯ್ತಲ್ಲ ಈ ದಿನ ಪೂರ್ತಿ ಕಿರಿಕಿರಿ ಆಯ್ತಲ್ಲ ಅಂತ ತುಂಬಾ ಹಿಂಸೆ ಪಟ್ಕೊಳ್ತೀವಿ ಇವೆಲ್ಲವೂ ಬರೀ ಸನ್ನಿವೇಶಗಳಿಂದ ಮಾತ್ರ ಅಲ್ಲ ಆ ಸನ್ನಿವೇಶಕ್ಕೆ ನನ್ನ ಚಿತ್ತ ಹೇಗೆ ಪ್ರತಿಕ್ರಿಯಿಸುತ್ತೆ ಆ ಪ್ರತಿಕ್ರಿಯಿಸಿದ ಜೊತೆಗೆ ನಾವು ಹೇಗೆ ಅಂಟ್ಕೊಳ್ತೀವಿ ಭಾವನಾತ್ಮಕವಾಗಿ ನನ್ನ ಚಿತ್ತಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಮೇಲೆ ಆ ದಿನ ಸುಖವಾಗಿತ್ತ ಇಲ್ಲವ ಅನ್ನೋದು ಡಿಪೆಂಡ್ ಆಗುತ್ತೆ ನನ್ನ ಮನಸ್ಸು ಶಾಂತವಾಗಿ ಪರಿಸ್ಥಿತಿಯೇ ಶಾಂತವಾಗಿರ್ಬೇಕು ಅಂತ ಅನ್ಕೊಂಡ್ರೆ ಆಗುದಿಲ್ಲ ಎಲ್ಲವಾಗ್ಲೂ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ ಒಂದು ದಿನ ಒಳ್ಳೆ ಒಂದು ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿರೋ ಪರಿಸ್ಥಿತಿ ಇರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕಷ್ಟದ ಪರಿಸ್ಥಿತಿ ಇರುತ್ತೆ ಇವೆರಡೂ ಪರಿಸ್ಥಿತಿಯಲ್ಲೂ ನಾನು ಸಮನಾಗಿರ್ಬೇಕು ಅಂತಂದ್ರೆ ನಾ ಚಿತ್ತವನ್ನ ನಿಗ್ರಹಿಸ್ಲೇಬೇಕು ಆದ್ರೆ ಅದು ಸುಲಭ ಅಲ್ಲ ಅದು ಚ ಚಂಚಲವಾಗಿದೆ ಚಪಲವಾಗಿದೆ ಹೇಗೆ ನೀರಿಂದ ಮೀನ್ ತೆಗೆದಾಗ ಒದ್ದಾಡುತ್ತೋ ಹಾಗೆ ಇದು ಸಂಸಾರ ತೆಗೆ ವಿಲವಿ ಒದ್ದಾಡ್ಬಿಡುತ್ತೆ ಅದಕ್ಕೆ ಯಾಕೆಂದ್ರೆ ಅದು ಎಕ್ಸಿಸ್ಟೆನ್ಸ್ ಇದೆ ಸಂಸಾರದ ಒಳಗೆ ಹಾಗೆ ನಾವು ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಳಕಾಗಲ್ಲ ನಾವ್ ಎಲ್ರಿಂದ ಒಬ್ಬ ಜನಕ್ಕೆ ಒಬ್ರು ಇರೋದಕ್ಕಾಗಲ್ಲ ಯಾಕೆಂದ್ರೆ ಹಲವಾರು ಥಾಟ್ಸ್ ಬರ್ತಾನೆ ಇರುತ್ತೆ ಇಲ್ಲಪ್ಪನ ಕೆಲವು ಒಬ್ರು ಇರಕ್ಕಾಗಲ್ಲ ತಲೆ ಕೆಡುತ್ತೆ ಅಂತಾರೆ ಸುಮ್ಮನೆ ಕೊರೋಕಾಗಲ್ಲ ತಲೆ ಕೆಡುತ್ತೆ ಅಂತಾರೆ ಎಷ್ಟೋ ಜನಕ್ಕೆ ಸೈಲೆನ್ಸ್ ಅನ್ನೋದೇ ಆಗುದಿಲ್ಲ ಒಂದ್ ನಿಮಿಷ ಧ್ಯಾನ ಕೂರೋದು ಎಷ್ಟೋ ಜನ ಕಷ್ಟ ಆಗುತ್ತೆ ಯಾಕೆಂದ್ರೆ ಕೂತ್ಕೊಂಡ್ರೆ ಅವ್ರಿಗೆ ಹಲವಾರು ಅನವಶ್ಯಕ ಥಾಟ್ಸ್ ಎಷ್ಟು ಬರುತ್ತೆ ಅಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಮಾಮೂಲಿಂಗೆ ಆರಾಮಿದ್ದೀನಿ ನಂಗೆ ಮೆಡಿಟೇಷನೇ ಬೇಡ ಅಂತ ಹೇಳೋರು ಕೂಡ ಇದ್ದಾರೆ ಯಾಕೆಂದ್ರೆ ಅಷ್ಟು ಥಾಟ್ಸ್ ಕೂಡ ಅಸೋಸಿಯೇಟ್ ಆಗಿರ್ತಾರೆ ತಮ್ಮ ಯೋಚನೆಗಳನ್ನ ನಾನೇ ಯೋಚನೆ ಮಾಡ್ತಿದ್ದೀನಿ ಅಂದ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾ ಹೋಗ್ತಿರ್ತೀವಿ ಅಷ್ಟು ಚಪಲವಾಗಿದೆ ಮತ್ತು ಅಷ್ಟು ಚಂಚಲವಾಗಿದೆ ಇದನ್ನ ಹೊರಗೆ ತಗೊಂಬರೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಏನ್ ಮಾಡಿದ್ರು ಬುದ್ಧ ಏನ್ ಮಾಡ್ದ ಒಂದು ಕೆಲಸ ಮಾಡಿ ನೀವು ಮುಂಡನ ಮಾಡಿಸ್ಕೊಂಡು ಇದು ಕಾವಿ ತೊಟ್ಕೊಂಡು ಭಿಕ್ಷಾ ಪಾತ್ರ ಇಟ್ಕೊಂಡು ಬಂದ್ಬಿಡಿ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟ ಎಷ್ಟೋ ಜನ ಕಾಡು ಮೇಡಕ್ ಹೋಗ್ಬಿಟ್ರಿ ಹಿಮಾಲಯಕ್ಕೆ ಹೋಗ್ಬಿಟ್ರಿ ಯಾಕೆಂದ್ರೆ ಈ ಸಂಸಾರ ಜಂಜಾಟದ ಒಳಗಡೆನೆ ಇದ್ದು ನನ್ನನ್ನ ಕಂಡ್ಕೊಳಕ್ ಕಷ್ಟ ನನ್ನ ನಿಮ್ದೆ ಕಷ್ಟ ಅಂತ ಅವ್ರಿಗೆ ಅನ್ನಿಸಿ ವಿಧಿ ಇಲ್ದ ಸಂಸಾರ ತೊರೆದು ಹೋಗ್ಬಿಡ್ತಾರೆ ತೊರೆದು ಹೋಗಿ ಅಲ್ಲರೂ ನೆಮ್ಮದಿ ಕಂಡುಕೊಳ ಅಂತ ಹೋಗ್ಬಿಡ್ತಾರೆ ಎಷ್ಟೋ ಜನಕ್ಕೆ ಎಷ್ಟೋ ಜನರಲ್ಲಿ ಸಕ್ಸೀಡ್ ಆಗಿದ್ರೆ ಕೆಲವ್ ಜನ ಆಗಿಲ್ಲ ಆದ್ರೆ ವಿಷಯ ಅಂತೂ ಅದೇನೆ ಅಂದ್ರೆ ಮನುಷ್ಯನಿಗೆ ನೆಮ್ಮದಿಯಾಗಿರಾಗ್ತಾ ಇಲ್ಲ ಅವನು ಶಾಂತವಾಗಿ ಇರಕ್ಕಾಗ್ತಾ ಇಲ್ಲ ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಪರಿಸ್ಥಿತಿಗಳು ಮಾತ್ರವಲ್ಲ ನಮ್ಮ ಸುತ್ತಮುತ್ತಲ ವಾತಾವರಣ ಮಾತ್ರ ಅಲ್ಲ ಅದಕ್ಕೆ ನಾನು ಕೂಡ ಕಾರಣ ನಾನು ಕೂಡ ಕಾರಣ ಅಷ್ಟೇ ಅಲ್ಲದೆ ನನ್ನ ಚಿತ್ತವೂ ಕಾರಣವಾಗಿದೆ ಯಾವಾಗ ನನ್ನ ಚಿತ್ತವನ್ನ ಸರಿ ಮಾಡ್ಕೊಳ್ತೀನಿ ತಾನಾಗೆ ನಾನು ಸರಿ ಹೋಗ್ತೀನಿ ಯಾವಾಗ ನಾನು ಸರಿ ಹೋಗ್ತೀನಿ ತಾನಗೆ ಸನ್ನಿವೇಶಗಳನ್ನ ಎದುರಿಸುವಂತಹ ಮನಸ್ಥಿತಿ ಶಕ್ತಿ ನಮಗೆ ದೊರಕುತ್ತೆ ಆಗ ಈ ಸಂಸಾರದಲ್ಲಿ ಇದ್ಕೊಂಡೆ ಈ ಸಮಾಜದಲ್ಲಿ ಇದ್ಕೊಂಡೆ ಎಲ್ಲಾ ರೀತಿಯ ಕಷ್ಟ ನೋವು ನಲಿವು ಎಲ್ಲಾ ಬಂದ್ರು ಸಮನಾಗ ಅದನ್ನ ಎದುರಿಸುವಂತಹ ಒಂದು ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯ ಹಾಗಾಗಿ ಮೊದಲು ಎಚ್ಚರಿಕೆ ನೀಡಿದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ದ ಯಾವ್ದ್ರಿಂದ ಅಂದ್ರೆ ನನ್ನ ಚಿತ್ತದಿಂದ ಎಚ್ಚರಿಕೆಯಾಗಿರ್ಬೇಕು ಅದನ್ನ ಕಾಪಾಡ್ಕೋಬೇಕು ಯಾವನೊಬ್ಬ ಅಂತ ನಮ್ಗೆ ತಕ್ಷಣ ಕೋಪ ಬಂದ್ಬಿಡುತ್ತೆ ರಿಯಾಕ್ಟ್ ಮಾಡ್ಬಿಡ್ತೀವಿ ಇನ್ಯಾರ ನಾವು ಬೇಜಾರ್ ಪಟ್ಕೊಳ್ತೀವಿ ಹೀಗೆ ಬರೀ ಸುಖ ದುಃಖಗಳು ಕೋಪ ಇದ್ರಲ್ಲೇ ನಾವು ತೊಡಗಿಸ್ಕೊಂಬಿಟ್ಟಿರ್ತೀವಿ ಒಬ್ಬ ನೋಡಿದಾಗ ನಗೋದಕ್ಕೆ ಹಿಂಜರಿತೀವಿ ಒಬ್ಬನ ಕೋಪ ಮಾಡ್ಕೊಳಕ್ ನಾವ್ ಹಿಂಜರಿಯೋದಿಲ್ಲ ಒಬ್ಬ ಗೆದ್ದಾಗ ಅವನ್ನ ಪ್ರಶಂಸೆ ಮಾಡೋದಕ್ಕೆ ಹಿಂಜರಿತೀವಿ ಅದನ್ನ ತೆಗಳದಕ್ ನಾವು ಹಿಂಜರಿಯೋದಿಲ್ಲ ಈ ಮಟ್ಟಿಗೆ ನಾವು ಅಹ್ ಒಂದ್ ರೀತಿ ಕೆಳಮಟ್ಟದ ಯೋಚನೆಗಳಿಗೆ ನಾವು ಒಂದು ಶಾಂತಿ ನೆಮ್ಮದಿನ ಕಳ್ಕೊಳ್ಳೋಂತ ಯೋಚನೆಗಳ ಮಟ್ಟಕ್ಕೆ ನಾವು ಇವತ್ತು ಇಳಿತಾ ಹೋಗ್ತಿದೀವಿ ಅದರಿಂದ ನಮ್ಗೆಲ್ಲಾ ಶಾಂತಿ ನೆಮ್ಮದಿ ಇವೆಲ್ಲ ಕಳ್ಕೊಂಡು ನಾವು ದುಃಖದಲ್ಲಿ ಖಿನ್ನತೆಗಳಿಗೆ ಒಳಗಾಗ್ತಾ ಇದೀವಿ ಸಂಬಂಧಗಳಲ್ಲಿ ವೈಮನಸ್ಸೆ ಉಂಟಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಾವು ಚಿತ್ತವನ್ನ ನಾವು ಕತೋಟಿಗೆ ಇರೋದು ಇದೊಂದು ಆಗ್ಬಿಟ್ರೆ ತಾನಾಗಿ ಪರಿಸ್ಥಿತಿ ಸರಿ ಹೋಗುತ್ತೋ ಬಿಡುತ್ತೋ ಪರಿಸ್ಥಿತಿಗಳನ್ನ ಸಮಾಧಾನ ಎದುರಿಸುವಂತಹ ಒಂದು ಮನೋಧೈರ್ಯ ಮನೋಸ್ಥೈರ್ಯ ಮೂಡುತ್ತೆ ಸಂಸಾರವೆಂಬ ಅರಣ್ಯದೊಳು ಬಿದ್ದೆನು ಆಸೆ ಎಂಬ ಹುಲಿ ಬಂದು ಹಿಡಿಯಿತಯ್ಯ ಎನ್ನ ನಿನ್ನ ಮಹಾಜ್ಞಾನ ಶಸ್ತ್ರದಲ್ಲಿ ಆಸೆ ಎಂಬ ಹುಲಿಯ ಕೊಂದು ನಿಮ್ಮತ್ತ ತೆಗೆದುಕೊಳ್ಳ ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ ಇಲ್ಲೂ ಅಸ್ತ್ರ ಅಂತ ಹೇಳ್ತಾರೆ ಜ್ಞಾನವನ್ನೇ ಅಸ್ತ್ರವನ್ನ ಆಗಿ ಹೇಳ್ತಾ ಹುಲಿಯನ್ನು ಆಸೆಯನ್ನ ಜ್ಞಾನವೆಂಬ ಅಸ್ತ್ರದಿಂದ ಕೊಲ್ಲಬೇಕು ಅಲ್ಲೂ ಕೂಡ ಬುದ್ಧ ಬಾಣವನ್ನಾಗಿಸಿಕೊ ಬಾಣವನ್ನಾಗಿ ಇಟ್ಕೊಂಡದನ್ನ ನೀನು ನೀನು ಚಿತ್ತವನ್ನು ನಿಯಂತ್ರಿಸುವಂತ ಹೇಗೆ ಬುದ್ಧ ಹೇಳದೆ ಇಲ್ಲಿ ಆಸೆಯನ್ನ ಕೊಲ್ಲದಕ್ಕೆ ಜ್ಞಾನವೆಂಬ ಅಸ್ತ್ರವನ್ನ ಬಳಸೋ ನಿನ್ನತ್ರ ಕರ್ಕೊಂಡ್ಬಿಡು ನಂಗೆ ಈ ಸಂಸಾರದಲ್ಲಿ ಹುಲಿ ಆಸೆನ ಹುಲಿ ಆಗಾಗ ಬಂದ್ ನನ್ನ ಕಾಡ್ತಾ ಇದೆ ನನ್ನ ನಿನ್ನ ಕರ್ಕೊಂಡು ಹೋಗುವಂತ ಇಲ್ಲಿ ಬಾಲಸಂಗಯ್ಯ ಕೇಳ್ತಾ ಇದಾರೆ ಇಲ್ಲಿ ಆಸೆ ಎಂಬ ಹುಲಿ ನಮ್ಮನ್ನ ಅವಾಗ ಅವಾಗ ಕಾಡ್ತೈತೆ ಆ ಆಸೆ ಪಡಬ ಯಾಕೆ ಪಡಬಾರ್ದು ನಾವ್ ಕೇಳ್ಬೇಕಂದ್ರೆ ಆಸೆ ಪಡ್ಲೇಬಾರ್ದು ಜೀವನ ಬಾರ್ದ ಅಂತ ಆಸೆಯಿಂದ ಯಾಕೆ ದುಃಖ ಉಂಟಾಗತ್ತೆ ಅಂದ್ರೆ ನಾನು ಆಸೆ ಏನೋ ಬಯಸ್ತೀನಿ ಅದು ನಂಗೆ ಸಿಗದೆ ಇರುವಾಗ ನನಗೆ ದುಃಖ ಆಗತ್ತೆ ಆಸೆಯಿಂದ ದುಃಖ ಆಗಲ್ಲ ನಾವು ಆಸೆ ಪಟ್ಟು ಅದ್ರ ಕಡೆಗೆ ಮನಸ್ಸು ಹೋದಾಗ ನಮ್ಮ ಎಲ್ಲ ಕಡೆಯಿಂದನು ನಾವು ಡಿಸ್ಸಲೇಟ್ ಆಗಿ ನಾನು ಏನೋ ಆಸೆ ಪಟ್ಟ ಅದನ್ನ ಪಡಿಬೇಕು ಅಂತಾನೆ ನಾವು ಹಿಂದೆ ಹೋದಾಗ ಅದು ಪ ಸಿಗದೆ ಇರುವಾಗ ನಾವು ದುಃಖ ಆಗ್ಬೋದು ನಾವು ಅದನ್ನ ಸೋಲ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಆಗದಿರ್ಬಹುದು ಅದು ಇವತ್ತಿನ ಆಸೆ ಪಟ್ಟು ಏನೋ ಮಾಡಿದೆ ಅದರಿಂದ ಮುಂದೆ ಅದನ್ನ ಕಾನ್ಸಿಕ್ವೆನ್ಸ್ ಆಗಿ ದುಃಖ ಆಗ್ಬೋದು ಈಗ ಉದಾಹರಣೆ ಈಗ ವ್ಯಸನ ಮಾಡ್ತೀವಿ ಅದು ನನ್ನ ಆಸೆ ಅದು ನನಗೆ ಖುಷಿ ಸಿಗತ್ತೆ ನನಗೆ ಮುದ ಸಿಗತ್ತೆ ಅಂತ ವ್ಯಸನ ಮಾಡ್ತೀವಿ ಮುಂದೆ ನಾನು ಅದರಿಂದ ಆರೋಗ್ಯ ಕೆಡಬಹುದು ಹಾಗಾಗಿ ಇವತ್ತು ನನ್ನ ಆಸೆಯಿಂದ ಮುಂದಿನ ದುಃಖವನ್ನೇ ಅನುಭವಿಸ್ತೀನಿ ಆಸೆ ದುಃಖಕ್ಕೆ ಮೂಲ ಅನ್ನೋ ಅರ್ಥ ನಾವು ಆಸೆನ ಪಡಬಾರ್ದು ಅಂತಲ್ಲ ಆಸೆ ಪಟ್ಟರು ನಾನು ದುಃಖವನ್ನ ಪಡೆದೇ ಆಸೆಯನ್ನ ಪಡೋದು ಹೇಗೆ ನಾನು ದುಃಖವನ್ನ ಪಡದೆ ಆಸೆಯನ್ನ ಪೂರೈಸಿಕೊಳ್ಳೋದು ಹೇಗೆ ಆಸೆ ಪೂರೈಸಿಕೊಳ್ಳ್ದಾರ ನ ದುಃಖ ಪಡದೆ ಇರೋದು ಹೇಗೆ ಮತ್ತೆ ಆಸೆ ಪಟ್ಟು ನನ್ನ ಪ್ರಯತ್ನ ಪಡುವಾಗ ನಾನು ಯಾವ ರೀತಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ತೀನಿ ನಾನು ಆಸೆ ಪಟ್ಟಿದ್ದನ್ನ ಬೈ ಹುಕ್ಕ ಪಡಿಲೇಬೇಕು ಅಂತ ಹೋಗಿ ನಾನು ನೆಮ್ಮದಿನ ಕಳ್ಕೊಂಡ್ರೆ ನಾನು ಆಸೆ ಪಟ್ಟಿದ್ದೆ ನಾನು ನೆಮ್ಮದಿಯಾಗಿ ಬದುಕಬೇಕು ಅಂತ ಬಟ್ ನಾನು ಏನನ್ನ ಆಸೆ ಪಟ್ಟನೋ ಅದನ್ನ ಪಡ್ಕೊಳಕೆ ನಾ ನಂದಿನ ಕಳ್ಕೊಂಡ್ರೆ ಆಸೆ ಪಡಲು ಅರ್ಥವೇ ಇಲ್ದಾಗೋಗುತ್ತೆ ಈಗ ತುಂಬಾ ಕಷ್ಟಪಟ್ಟ ಒಂದ್ ಕಾರ್ ತಗೊಳ್ಬೇಕು ಮನೆ ತಗೋಬೇಕು ಅಂತ ಒದ್ದಾಡಿರ್ತೀವಿ ಮನೆ ಕಟ್ಟತಿವಿ ಹಾಗಾದ್ರೆ ಮತ್ ಇ ಎಮ್ ಎ ಕಟ್ಟಕ್ಕೋ ಮತ್ತೆ ಜಂಜಾಟ ಪಟ್ಟಾಗ ಯಾಕಾದ್ರೂ ಮನೆ ತಗೊಂಡ್ ಮಟ್ಟ ದುಃಖ ಪಟ್ಬಿಟ್ರೆ ಹಾಗಾದ್ರೆ ಆಸೆ ಪಟ್ಟು ಪ್ರಯೋಜನ ಏನ್ ಬಂತು ಸೊ ಆ ಈ ರೀತಿ ಅಂದ್ರೆ ನಾವು ಯಾವ ರೀತಿ ನಾವು ದುಃಖಗಳ ಅಂಟುಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಆಸೆ ದುಃಖ ನೀಡುತ್ತೋ ಇಲ್ವ ನಿರ್ಧಾರ ಆಗುತ್ತೆ ಹೊರತು ಆಸೆಯೇ ನೇರವಾಗಿ ದುಃಖಕ್ಕೆ ಕಾರಣ ಆಗಲ್ಲ ಅದು ನಮಗೆ ಬಿಟ್ಟಿರುತ್ತೆ ಹಾಗಾಗಿ ಇದು ಎಲ್ಲಿ ಬಿಟ್ಟಿರುತ್ತೆ ಅಂದ್ರೆ ನನ್ನ ಚಿತ್ತಕ್ಕೆ ಬಿಟ್ಟಿದೆ ಅದು ಚಪಲವಾಗಿದೆ ಚಂಚಲವಾಗಿದೆ ಅದು ಕಾಮನೆಗಳನ್ನ ಬಯಸುತ್ತೆ ಅದು ಬೇಕು ಇದು ಬೇಕು ಅಂತಿರುತ್ತೆ ಇದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಚೆನ್ನಲ್ಲಿ ಚೆನ್ನಲ್ಲೋ ಚೆನ್ನನ್ನು ತಣಿಸಿ ಹುಲ್ಲು ಬಯಲಂದಡೆಯಿಂದ ಇನ್ನೊಂದಕ್ಕೆ ನೆಗೆದು ಮೆಲ್ಲದಿಗೆ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತಡೆ ಇಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಇಂಗ್ಲಿಷ್ ಅಲ್ಲಿ ಗಾದೆ ನೋಡಿ ಗ್ರಾಸ್ ಇಸ್ ಗ್ರಿನ್ನರ್ ಆನ್ ದ ಅದರ್ ಸೈಡ್ ಅಂತ ನಮ್ಗೆ ದೂರದ ಕಣ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಹೇಳ್ತದ್ರೆ ಗುಡ್ಡಪ್ಪ ಕರು ಅಂತೆ ಅದು ಇಲ್ಲಿ ಹುಲ್ಮಯಕ್ಕೆ ಅಂತ ಹೋಗುತ್ತಂತೆ ಆ ಜಾಸ್ತಿ ಚೆನ್ನಾಗಿದೆ ಹುಲ್ಲು ಅಂತ ಆ ಕಡೆ ಹಾರದ ಮೆಲ್ಲದೆಯೇ ಧಾವಿಸುತ್ತ ಅದು ಇಲ್ಲೂ ತಿನ್ನಕ ಹುಲ್ಲ ಮತ್ತೆ ಅಲ್ಲೆಲ್ಲ ಚೆನ್ನಾಗಿ ಹಾರ್ಕೊಂಡು ಹೋಗುತ್ತೆ ಮತ್ತ ಇನ್ನೇನೋ ಕೂಡ ಹಸಿರು ಚೆನ್ನಾಗಿ ಕಡ ಮತ್ ಅಲ್ಲಿಗೆ ಹಾರತ್ತೆ ಹಾಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಹೋಗುವಂತ ಗಣಿವ ಕರುವನ್ನ ಪೋಲ್ತಡೆ ಎಲ್ಲಿಯೋ ಸುಖ ನಿನಗೆ ಮಂಕು ತಿಮ್ಮ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಲ್ಲಿಗೆ ಹಾರ್ಕೊಂಡು ಹೋಗ್ತಾನೆ ಇದ್ರೆ ಚಪಲಕ್ಕೆ ಆಗ್ಬಿಟ್ರೆ ಚಂಚಲಕ್ಕೆ ಗುಲಾಮನ್ ಆಗ್ಬಿಟ್ರೆ ಈ ಕರು ಏನಿದೆ ದಣಿವ ಕರು ಏನಿದೆ ಆ ರೀತಿ ನಾವಾಗ್ಬಿಟ್ರೆ ಎಲ್ಲಿ ಸುಖ ನಿನಗೆ ಸಾಧ್ಯ ಇಲ್ಲ ಹಾಗಂತ ಮನುಷ್ಯ ಪ್ರಯತ್ನ ಪಡಬಾರ್ದು ಅಂತಲ್ಲ ನನ್ನ ಆಸೆಗಳನ್ನ ಪೂರೈಸಿಕೊಳ್ಳುವಾಗ ನಾನು ಶಾಂತಿ ನೆಮ್ಮದಿನ ಹೇಗೆ ಕಾಪಾಡ್ಕೊಳ್ತೀನಿ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಆಸೆಯಿಂದ ದುಃಖ ಪಡ್ತೀನಿ ಆಸೆ ಸಿಗ ಆಸೆ ಪಟ್ಟಿದ್ರು ಸಿಗದೇರವ್ ದುಃಖ ಪಡ್ತೀನಿ ಆಸೆ ಪಟ್ಟಿದ್ದನ್ನ ಪಡ್ಕೊಳ್ಳೋವರ್ಗು ಶ್ರಮ ಪಡ್ಬೇಕಲ್ಲ ಆ ರಿಸಲ್ಟ್ ಪರೋವ್ರಿಗೂ ದುಃಖ ಪಡ್ತೀನಿ ಬಂದ ಮತ್ತೆ ಓ ಇಷ್ಟು ಲೇಟಾಗಿ ಸಿಕ್ಬಿಡ್ತು ಅಂತೀವಿ ಅನ್ಕೊಂಡಿ ಕಡಿಮೆ ಸಿಕ್ತು ಅನ್ಸುತ್ತೆ ಹಲವಾರು ವಿಷಯಗಳಿಗೆ ನಾವು ಆಸೆಯಿಂದ ದುಃಖ ಪಡ್ತೀವಿ ಇದಕ್ಕೆ ಕಾರಣ ಆಸೆ ಅಲ್ಲ ಆಸೆಗೆ ನಾವು ಅಂಟಿಕೊಳ್ಳುವ ರೀತಿಯಿಂದ ಆ ಅಂಟಿಕೊಳ್ಳುವಿಕೆ ಯಾರಿಂದ ಬರುತ್ತೆ ಅಂದ್ರೆ ಚಿತ್ತದಿಂದ ಬರುತ್ತೆ ಚಿತ್ತ ಒಂದು ಚಿತ್ತದಿಂದ ಆಸೆಯೂ ಮೂಡುತ್ತೆ ಇನ್ನೊಂದು ಆಸೆಗೆ ಸಂಬಂಧ ದುಃಖ ಮತ್ತೆ ಚಿತ್ತನವೇ ಚಿತ್ತವೇ ಕೊಡುತ್ತೆ ನಮಗೆ ಮನಸ್ಸೇ ಕೊಡತ್ತೆ ಹಾಗೆ ಎರಡಕ್ಕೂ ಕೊನೆಗೆ ಚಿತ್ತವೇ ಕಾರಣ ಇದನ್ನ ನಾವು ನಿಯಂತ್ರಣಕ್ಕೆ ಇಟ್ಕೊಂಡ್ರೆ ತಾನಾಗೆ ನನ್ನ ಮನಸ್ಸು ಬುದ್ಧಿ ನನ್ನ ಜೀವನ ನನ್ನ ಜೀವನದಲ್ಲಿರುವ ಸಕಲ ಜನರು ಮತ್ತೆ ಪರಿಸ್ಥಿತಿ ಎಲ್ಲವೂ ಹಸನಾಗಿರುತ್ತೆ ಶಾಂತವಾಗಿರುತ್ತೆ ನಿಗ್ರಹಿಸಲು ಕಷ್ಟವಾದ ಸದಾ ಚಂಚಲವಾದ ಬೇಕೆನಿಸದ ಕಾಮದ ಕಡೆಗೆ ಆಕರ್ಷಿತವಾಗುವ ಈ ಚಿತ್ತವನ್ನು ದಮಿಸುವುದು ಒಳ್ಳೆಯದು ದಮಿಸಿದಂತಹ ಚಿತ್ತವು ಸುಖವನ್ನು ತರುತ್ತದೆ ಚಿತ್ತವನ್ನ ನಿಗ್ರಹಿಸೋದು ಕಷ್ಟ ಅಂತೇಳಿ ಬುದ್ಧ ಹೇಳ್ತದೆ ಯಾಕೆ ಅಂತಂದ್ರೆ ಈಗ ನಾನು ಯೋಚನೆ ಮಾಡ್ತಾ ನಾನು ಮಲಗಿದ್ದೀನಿ ಅಂತಂದ್ರು ನನಗೆ ಕನಸು ಬೀಳುತ್ತೆ ಎಲ್ಲಿಂದ ಬೀಳುತ್ತೆ ಆ ಚಿತ್ತ ಕೆಲಸ ಮಾಡ್ತಾ ಇದೆ ತನ್ನ ಆ ಥಾಟ್ ಪ್ರೊಸೆಸ್ ನಡೀತಾನೆ ಇದೆ ನಾನು ಯಾವ ಕಣ್ಣು ಮುಚ್ಕೊಂಡಿರ್ತೀನಿ ನಾನು ಹೊರಗಡೆ ಸ್ವದ್ಗಳಿಂದ ಡಿಸೇಟ್ ಆಗಿ ನಿದ್ದೆ ಮಾಡ್ತಿರುವಾಗ ಅಲ್ಲಿ ಕಾಣುವ ಪ್ರಪಂಚವೇ ನಿಜವಾದ ಪ್ರಪಂಚ ಅನ್ಕೊಳ್ತೀವಿ ಜೊತೆಗೆ ನಾವು ಆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀವಿ ನಾನದು ಕನಸು ಕಾರಣವಾಗಿ ಅದು ಕನಸಲ್ಲ ನಿಜವೇನೋ ಮಟ್ಟ ನಾವದನ್ನ ತೊಡಗಿಸ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಚಿತ್ತ ಎಲ್ಲ ಕೆಲಸ ಮಾಡ್ತದೆ ಅಷ್ಟೇ ಕೋಮದಲ್ಲಿದ್ರೂ ಒಂದ್ ಚಿತ್ತ ಓಡ್ತಾನೆ ಇರುತ್ತೆ ಅದು ಯಾವತ್ತು ನಿನ್ನದೇ ಇಲ್ಲ ಅದು ಪ್ರವೃತ್ತಿನೇ ಅದದು ಓಡ್ತಾನೆ ಸದಾಕಾಲ ಓಡ್ತಾ ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಇಲ್ಲಿ ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳ್ತಾನೆ ಇದು ಸತತವಾಗಿ ಓಡ್ತಿರ್ತದೆ ಯಾವಾಗ್ಲೂ ಸದ್ದು ತಲೆಯೊಳಗೆ ನರದಿ ಹೂವು ನೂರಾರು ಹಕ್ಕಿಗಳು ಗಿಳಿ ಕೂಗಿ ಕಾಗೆ ಕೋಗಿಲ ಹದ್ದು ನವಿಲು ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿ ಹವು ನೆಲೆ ನಿದ್ದೆಗೆಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ ನನ್ನ ತಲೆಯಲ್ಲಿ ಈ ಕಡೆ ಹೋಗಿಲೇನೋ ಕೂಗ್ತಿರುತ್ತೆ ಕಾಗೆನೂ ಕೂಗ್ತಿರುತ್ತೆ ಗೊರನೆ ಕಿರಿಚಿ ಕೂಗುತ್ತೆ ಹೋಗೋ ಒಂದ್ಸಲಿ ಕಿಲಕಿಲುತ್ತೆ ಒಂದ್ಸಲಿ ಗೊರ ಅನ್ನತ್ತೆ ಒಂದ್ಸಲಿ ಖುಷಿಯಾದ ಥಾಟ್ಸ್ ಬಂದಾಗ ನಾವು ಖುಷಿ ಪಡ್ತೀವಿ ದುಃಖ ಥಾಟ್ಸ್ ಬಂದ್ ದುಃಖ ಪಡ್ತೀವಿ ಇದೆರಡು ಕೂಡ ಥಾಟ್ ಅಂತ ನಮ್ಗೆ ಯಾವಾಗ ಅರ್ಥ ಆಗತ್ತೆ ಅದನ್ನ ಡಿಸೋಸೇಟ್ ಆಗಿ ನಾನು ಶಾಂತವಾಗಿ ಇರ್ತೀನಿ ನನ್ನ ನನ್ನಲ್ಲಿ ಮೂಡುವಂತಹ ಭಾವನೆಗಳಿಂದ ನನ್ನಲ್ಲಿ ಮೂಡುವಂತಹ ಹಳೆ ನೆನಪುಗಳು ನಮ್ಮನ್ನ ಕಾಡೋದಿಲ್ಲ ಅವಾಗ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ಇದನ್ನ ನಿಗ್ರಹಿಸೋದು ಕಷ್ಟ ಬೇಕೆನಿಸಿದ ಕಾಮದ ಕಡೆಗೆ ಆಕರ್ಷಿತವಾಗುವ ಈ ಚಿತ್ತವನ್ನು ದಮಿಸುವುದು ಒಳ್ಳೆಯದು ಆ ಚಿತ್ತಕ್ಕೆ ಗೊತ್ತಾಗಲ್ಲ ನನಗಿದು ಬೇಕಾ ಬೇಡ್ವಾ ಅಂತ ಗೊತ್ತಾಗಲ್ಲ ಈ ಪರಿಸ್ಥಿತಿಲಿ ಅದು ಬೇಕಾ ಬೇಡ್ವಾ ನಾ ಬಯಸದ ಸದಿಗೆ ಇದೆಯಾ ಇಲ್ವಾ ಅಂತ ಅದಕ್ಕೆ ಗೊತ್ತಾಗಲ್ಲ ತಾನು ಬಯಸ್ತರತ್ತೆ ಅದು ನಾನೇ ಬಯಸಿದ್ದು ಅಂತ ಅನ್ಕೊಂಡಾಗ ನನ್ನ ಶಕ್ತಿ ಮೀರಿನು ಪ್ರಯತ್ನ ಪಡ್ಬೋದು ಅನ್ಯರ ಆಸ್ತಿ ಪ್ರಯತ್ನ ಪಡ್ಬೋದು ಅದು ನಾ ಇನ್ನೊಬ್ಬರದನ್ನ ನೋಡಿ ನಾನು ಆಸೆ ಪಟ್ಟಾಗ ನನಗೆ ಜಿಗುಪ್ಸೆ ಬರುತ್ತೆ ಅವನ ಬಗ್ಗೆ ನನಗೊಂದು ಅಸೂಯೆ ಮೂಡುತ್ತೆ ಈ ಅಸೂಯಿಂದ ಮತ್ತೆ ನಾವು ಕೊರಗ್ತೀವಿ ಬರೀ ಆಸೆಯಿಂದಲ್ಲ ಅಸೂಯೆಯಿಂದನೂ ಜಿಗುಪ್ಸೆಯಿಂದನೂ ಇನ್ನೊಬ್ಬ ನೋಡಿ ನಮಗ್ ಹೊಟ್ಟೆ ಅವ್ರು ಕೊಳ್ತೀವಿ ಇಂಥದ್ದೆಲ್ಲ ಯಾಕಾಗತ್ತೆ ಅಂದ್ರೆ ಚಿತ್ತ ಎಲ್ಲವನ್ನೂ ಆಸೆ ಪಡುತ್ತೆ ಇನ್ನೊಬ್ಬನ ಕಾರ್ ನೋಡೋ ಆಸೆ ಪಡುತ್ತೆ ಅದನ್ನ ಪಡ್ಕೊಂಡ್ರೆ ಮಾತ್ರ ಇನ್ನೊಬ್ಬನ ಕಿತ್ಕೊಂಡ್ ಬಂದ್ರೆ ಮಾತ್ರ ಅಂತಲ್ಲ ನಾವು ಇನ್ನೊಬ್ಬನ ಕಾರ್ ನೋಡಿದ್ರಿಂದ ಹೋಲಕ್ ನಮ್ ಕೈ ಸಾಧ್ಯವಿಲ್ಲ ಕಾರ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕನ್ಸ್ಬಹುದು ಓ ನೋಡು ಅವನತ್ರ ಹತ್ರ ಕಾರ್ ಇದೆ ಅಂತ ಕಾರ್ ಇಲ್ಲ ಅಂತ ಅವನು ನೋಡು ಹೊಟ್ಟೆ ಹೊರಪುಕ್ಕೋಬಹುದು ಇದು ಕೂಡ ಮನಸ್ಸಿನ ಅಶಾಂತಿಗೆ ಕಾರಣವಾಗುತ್ತೆ ಇದೆಲ್ಲವನ್ನು ತಡೆಯೋದು ತುಂಬಾ ಮುಖ್ಯವಾದದ್ದು ಈ ಚಿತ್ತವನ್ನು ದಮಿಸುವುದು ಒಳ್ಳೆಯದು ದಮಿಸಿದಂತಹ ಚಿತ್ತವು ಸುಖವನ್ನು ತರುತ್ತದೆ ಬುದ್ಧ ಹೇಳದ ಮಾರ್ಗದಲ್ಲಿ ನಡೆಯುತ್ತ ಇಂತ ಭಾವನೆಗಳಿಂದ ನಾವು ಅಂಟಿಕೊಳ್ಳದೆ ಇದ್ದಾಗ ಚಿತ್ತವನ್ನು ದಮಿಸೋದಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಚಿತ್ತವನ್ನ ದಮಿಸ್ತೀವಿ ಆ ಒಳಗಡೆ ಸದ್ದು ಕಡಿಮೆ ಆಗತ್ತೆ ಯಾವಾಗ ಸದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಶಾಂತಿ ತಾನಾಗೆ ಮೂಡುತ್ತೆ ಅದನ್ನ ಹೊಸದಾಗ ಪಡ್ಕೋಬೇಕಾಗಿಲ್ಲ ಅದಕ್ಕೆ ನೋಡಿ ಈ ನ್ಯೂಸ್ ಅಲ್ಲೆಲ್ಲ ನೋಡ್ತಲ್ಲ ಸಮಾಜದ ಶಾಂತಿಯನ್ನು ಕೆಡವಿದರು ಅದನ್ನ ಹಾಳು ಮಾಡಿದ್ರು ಅಂತ ನ್ಯೂಸಲ್ಲಿ ಕೊಡ್ತಾರೆ ಅಂದ್ರೆ ಯಾವಾಗಲೂ ಶಾಂತವಾಗಿ ಇರುತ್ತೆ ಎಲ್ಲವೂ ನಾವು ಅದನ್ನ ಹಾಳು ಮಾಡ್ತೀವಿ ಶಾಂತಿಯನ್ನ ಪಡೆಯೋದಕ್ಕಾಗಲ್ಲ ಅದು ನಮ್ಮ ನಿಜ ಸ್ವರೂಪವೇ ನಮ್ಮ ನಿಜವಾದ ಸ್ಥಿತಿ ಅದು ಶಾಂತವಾಗಿರೋದು ನಾವು ಆ ಶಾಂತತೆಯನ್ನ ಈ ಚಿತ್ತದಿಂದ ನಮ್ಮ ಭಾವನೆಗಳಿಂದ ನಾವು ನಡೆದುಕೊಳ್ಳುವ ರೀತಿಯಿಂದ ಶಾಂತಿ ನೆಮ್ಮದಿನ ಹಾಳು ಮಾಡ್ಕೋತೀವಿ ಹೊರತು ಶಾಂತಿ ನೆಮ್ಮದಿನ ಪಡ್ಕೊಳಕ್ಕಾಗಲ್ಲ ಈ ಶಾಂತಿ ನೆಮ್ಮದಿ ಯಾವ್ದು ಹಾಳ್ಮಾಡ್ತಿದ್ಯೋ ಅದರಿಂದ ಬಿಡಿಸ್ಕೊಂಡ್ರೆ ತಾನಾಗೆ ಶಾಂತಿ ನೆಮ್ಮದಿ ನಮ್ಮಲ್ಲಿ ತಾನಾಗೆ ಮೂಡಿಬಿಡುತ್ತೆ ಅರಿಯಲು ಕಷ್ಟವಾದ ಬಹು ಸೂಕ್ಷ್ಮವಾದ ಬೇಕೆನಿಸಿದಾಗ ಕಾಮದ ಕಡೆಗೆ ಆಕರ್ಷಿತವಾಗುವ ಈ ಚಿತ್ತವನ್ನು ಜಾಣನು ರಕ್ಷಣೆ ಮಾಡುತ್ತಾನೆ ರಕ್ಷಿಸಲ್ಪಟ್ಟ ಚಿತ್ತವು ಸುಖವನ್ನು ತರುತ್ತದೆ ಈ ಚಿತ್ತವನ್ನ ಅರ್ಥ ಮಾಡ್ಕೊಳೋದ್ ಕಷ್ಟ ಇದನ್ನ ನಿಗ್ರಹಿಸ್ಬೇಕು ಹೇಗಾದ್ರು ಮಾಡೋದನ್ನ ತಡೆ ಹಿಡಿಬೇಕು ಅಂತ ಹೇಳ್ತಾ ಈ ಚಿತ್ತವನ್ನು ಜಾಣನು ರಕ್ಷಣೆ ಮಾಡುತ್ತಾನೆ ರಕ್ಷಿಸಲ್ಪಟ್ಟ ಚಿತ್ತವು ಸುಖವನ್ನು ತರುತ್ತದೆ ಈ ರಕ್ಷಣೆ ಮಾಡಿದ ಅಂತ ಹೇಳ್ದ ನಾನು ನನ್ನ ಚಿತ್ತವನ್ನ ನಾನು ಧಮಿಸ್ತೀನಿ ಅದನ್ನ ನಾನು ಕಂಟ್ರೋಲ್ ತರ್ತೀನಿ ಅಂತ ಹೇಳದ ಬರೀ ಕಂಟ್ರೋಲ್ ತಂದ್ರೆ ಸಾಕಾಗಲ್ಲ ಅದನ್ನ ರಕ್ಷಿಸಬೇಕು ಅಂತ ಇಲ್ಲಿ ಯಾಕೆ ರಕ್ಷಿಸ್ಬೇಕು ಈಗ ಉದಾಹರಣೆಗೆ ಒಂದು ಆಫೀಸ್ ಅಂತ ಅನ್ಕೋಣ ಅಲ್ಲೊಂದು ಐದಾರು ಜನ ಒಂದ್ ಗುಂಪು ಮಾಡಿ ಒಂದು ಟೀಮ್ ಮಾಡಿ ಅದಕ್ ಒಬ್ಬ ಟೀಮ್ ಲೀಡರ್ ಅಂತ ಮಾಡ್ತಾರೆ ಇನ್ನೊಂದಷ್ಟು ಆ ಟೀಮ್ ಲೀಡರ್ ಗಳನ್ನ ಸೇರ್ಸ್ಕೊಂಡ್ ಮತ್ತೆ ಮೀಟಿಂಗ್ ಮಾಡ್ತಾರೆ ಏನಾರಪ್ಪ ಅಂತ ಕೇಳಿ ಅಂದ್ರೆ ಒಬ್ಬ ಇನ್ನೊಬ್ಬನ ಮಾನಿಟರ್ ಮಾಡ್ತಾ ಇರ್ತಾನೆ ಒಬ್ಬ ಇನ್ನೊಬ್ಬ ರಿಪೋರ್ಟ್ ತಗೊಳ್ತಾ ಇರ್ತಾನೆ ನಾನು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಹಾಕ್ಬಿಟ್ಟು ಆಗಲ್ಲ ಸೆಕ್ಯೂರಿಟಿ ಗಾರ್ಡ್ ಗಳ ಒಬ್ಬ ಹೆಡ್ ನಿಯೋಜಿಸ್ತಾರೆ ನೀನು ಎರಡ್ರಕ್ ಸರಿ ಕರೆಕ್ಟ್ ಆಗಿ ಕೆಲಸ ಅಂದ್ರೆ ಅಲ್ಲಿ ಬರೀ ಧಮಸದ ಸಾಕಾಗಲ್ಲ ರಕ್ಷಣೆ ಮುಖ್ಯ ಆ ರಕ್ಷಣೆ ಮಾಡಬೇಕು ಅಂದ್ರೆ ಎಚ್ಚರವಾಗಿರ್ಬೇಕು ಐದ್ ಜನ ಸೆಕ್ಯೂರಿಟಿ ಗಾರ್ಡ್ ನ ಇಟ್ಟು ಅದಕ್ಕೆ ಮತ್ತೆ ಒಬ್ಬ ಹೆಡ್ ಸೆಕ್ಯೂರಿಟಿ ಗಾರ್ಡ್ ನ ಇರ್ತಾರೆ ಯಾಕೆ ನೀವು ಅವ್ರನ್ನ ಮಾನಿಟರ್ ಮಾಡುವಂತ ಮತ್ತೆ ಸಿ ಸಿ ಟಿವಿ ಹಾಕ್ತಾರೆ ಸಿ ಸಿ ಟಿವಿ ಹಾಕ್ಬಿಟ್ಟು ಸುಮ್ಮನೆ ಇರ್ತಾರ ಅದಕ್ ಮತ್ತೊಬ್ಬನ ಕುಡಿಸ್ತಾರೆ ಹಾಗೆ ಬರೀ ಧಮಸದ ಸಾಕಾಗಲ್ಲ ನಾವು ರಕ್ಷಿಸ್ಬೇಕು ಯಾಕೆ ಅನ್ನೋದು ಚಿತ್ತ ಚಂಚಲವಾಗಿದೆ ಚಿತ್ತ ಚಪಲವಾಗಿದೆ ನಾವು ಸಂಸದ ತೊಡ್ಕೊಂಡಿದ್ದಾಗ ಯಾವುದೋ ಒಂದು ರೀತಿಯುಗ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅನ್ಕೋಣ ನಾವು ಊಟಕ್ಕೆ ಸಭೆ ಅತಿಯಾಗಿ ಆಸೆ ಪಟ್ಟು ನಾನು ಹೇಗೆ ಗೊತ್ತಿಂದು ಆರೋಗ್ಯ ಕೆಡಿಸಿಕೊಳ್ತಿದ್ದೀನಿ ಸರಿ ನಾನು ಆಸೆಯನ್ನು ನಿಯಂತ್ರಿಸ್ತೀನಿ ಅಂತ ಅಂದ ತಕ್ಷಣ ಬರೀ ಅಲ್ಲಿಗೆ ಮಾತ್ರ ನಿಲ್ಲಲ್ಲ ಮನಸ್ಸು ಮತ್ತೆ ಬೇರೆ ಕಡೆಗೂ ಆಸೆ ಪಡ್ತಿರತ್ತೆ ಬೇರೆ ಬೇರೆ ಸನ್ನಿವೇಶಗಳು ಬರ್ತಿರತ್ತೆ ನಾನು ಒಂದು ಹತ್ತು ದಿನ ಕಂಟ್ರೋಲ್ ಮಾಡ್ಬಿಟ್ಟಿರ್ತೀವಿ ನನಗೆ ಯಾವ್ದೇ ಕಾರಣಕ್ಕೂ ನಾನು ಸ್ವೀಟ್ಸ್ ತಿನ್ನಲ್ಲ ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಹನ್ನೊಂದನೇ ದಿನ ನಾನು ಅದನ್ನ ಮತ್ತೆ ಅದ್ರ ಬಂಟ್ರೋಲ್ ಇಟ್ಕೊಂಡಿಲ್ಲ ಅಂದ್ರೆ ಹನ್ನೊಂದೆ ದಿನ ಯಾರು ಅದೇ ಫಂಕ್ಷನ್ ಹೋದಾಗ್ಲೋ ಇನ್ಯಾರ್ದು ಬರ್ತ್ಡೇ ಅಂತಾಗ್ಲೋ ಮತ್ತಿನ ತಂದಾಗ್ಲೋ ಸ್ವಿಗ್ಗಿ ನೋಡಿದಾಗ್ಲೋ ಆಂದ್ರೆ ಹೋಗ್ತಾ ಬೇಕಿಲ್ಲ ಏನೋ ಗಮ್ಮಂತ ಆಸೆ ಬಂತು ಅಂತ ಅದ್ ತಕ್ಷಣ ಕಂಟ್ರೋಲ್ ಬಿಟ್ಟರೆ ತಿನ್ಬಿಡ್ತೀವಿ ನಾವು ಹತ್ತು ದಿನ ಕಂಟ್ರೋಲ್ ಮಾಡಿದ್ದು ಹಾಗೆ ಇದು ಒಂದು ದಿನಕ್ಕಲ್ಲ ಪ್ರತಿದಿನವೂ ಅದನ್ನ ಎಚ್ಚರಿಕೆಯಿಂದ ನನ್ನ ಚಿತ್ತವನ್ನ ಕಾಪಾಡ್ತಾ ಹೋಗ್ಬೇಕು ಇದನ್ನ ಬರೀ ದಮಸದ ಸಾಕಾಗಲ್ಲ ರಕ್ಷಿಸ್ತಾ ಹೋಗ್ಬೇಕು ಹಲವಾರು ನಮ್ಮ ಜೀವನದಲ್ಲಿ ನಮಗೆ ಆಸೆ ಮೂಡಿಸುವಂತ ವಿಷಯಗಳು ನಡೀತಾನೆ ಇರುತ್ತೆ ಅದರಿಂದ ನಾವು ರಕ್ಷಿಸ್ತಾ ಹೋಗ್ಬೇಕು ಈ ಹೊರಗಿನ ಜಗತ್ತಿನಿಂದ ನಾವು ಇದನ್ನ ರಕ್ಷಿಸ್ತಾ ಹೋಗ್ಬೇಕು ಇಲ್ಲ ನೀ ಆಸೆ ಪಡಬೇಡ ಇದನ್ನ ಅದರಿಂದ ಚಪಲವಾಗಿ ಹೋಗ್ಬೇಡ ಎಲ್ಲೆಲ್ಲೋ ಯೋಚನೆ ಮಾಡ್ಕೊಂಡು ಹೋಗ್ಬೇಡ ಅಂತ ಆಗಾಗ ರಕ್ಷಿಸ್ತಿರ್ಬೇಕಂತೆ ಚಿತ್ತವನ್ನ ಇಂದ್ರಿಯವ ಜಯಿಸಿದೆಯೋ ಮಂದವೋ ನಿನ್ನ ಕ್ಷಿ ಸೌಂದರ್ಯ ಯಕ್ಷಿಣಿಗೆ ನಿನ್ನ ತೊರೆದಿಹಳೋ ಅಂಧನೇ ವಿರಕ್ತನ್ ಅಪ್ಸರಿಯ ಕಾಣದ ಕಂಡು ಕೆರಳದ ನಾರು ಮಂಕುತಿಮ್ಮ ಗುಂಡಪ್ಪ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಇಂದ್ರಿಯಗಳನ್ನ ಗೆದ್ದು ನೀನು ಅಂತ ಅಂದ್ರೆ ನಿನ್ ಕಣ್ಣು ಮಂದ ಆಗ್ಬಿಟ್ಟಿದ್ಯಾ ನಿಮಗೆ ಹೊರಗಿನ ಸಮಾಜದಲ್ಲಿ ಸೌಂದರ್ಯ ಕಾಣಿಸ್ತಾ ಇಲ್ವಾ ನಿನ್ ಅಷ್ಟ್ ಕಣ್ಣು ಹಿಂಗ್ ಬಿಟ್ಟು ಇಂದ್ರಗಳೆಲ್ಲ ಗೆದ್ಬಿಟ್ಟಿದ್ಯಾ ಸಾಧ್ಯ ಇಲ್ಲಪ್ಪ ಅಂತ ಋಷಿನ ತಪಸ್ ಮಾಡ್ತಿದ್ದ ಕೂತನ್ನು ಕೂಡ ಅಂತ ಮೇನಕ್ಕೆ ಅಪ್ಸರನೆಲ್ಲ ಬಂದ್ಬಿಟ್ಟು ಅವ್ರಗಳನ್ನ ತಪಸ್ಸನ್ನ ಹಾಡ್ ಮಾಡ್ಬಿಟ್ಟಿದ್ದಾರೆ ಇಂದ್ರೆ ಗೆದ್ದೆ ಅಂತ ಅಹಂಕಾರ ಪಡಬೇಡ ಅದನ್ನ ದಿನ ದಿನವೂ ಅದನ್ನ ಎಚ್ಚರಿಕೆಯಿಂದ ಕಾಪಾಡ್ತಾ ಹೋಗ್ಬೇಕು ಒಂದ್ ದಿನ ಗೆದ್ಬಿಟ್ಟೆ ಅನ್ನೋ ಅಹಂಕಾರ ಪಡಕಾಗಲ್ಲ ಅಥವಾ ರಿಲ್ಯಾಕ್ಸ್ ಆಗಕ್ಕಾಗಲ್ಲ ನನಗೆ ಬಿಡಪ್ಪ ನನ್ ಕಂಟ್ರೋಲ್ ಇದ್ದೀನಿ ನನ್ನ ಎಮೋಷನ್ಸ್ ಕಂಟ್ರೋಲ್ ಇದೆ ಅಂತ ರಿಲ್ಯಾಕ್ಸ್ ಆಗಕ್ಕಾಗಲ್ಲ ಪ್ರತಿ ಕ್ಷಣವೂ ಯಾವುದೋ ಒಂದು ಕ್ಷಣದಲ್ಲಿ ಯಾವ್ದೋ ಒಂದರಿಂದನೂ ಚಿತ್ತ ಮತ್ತೆ ಚಂಚಲವಾಗತ್ತೆ ಚಿತ್ತ ಮತ್ತೆ ಚಪಲಕ್ಕೊಳಗಾಗತ್ತೆ ಹಾಗಾಗಿ ಇದನ್ನ ದಮಿಸೋದಷ್ಟೇ ಅಲ್ಲದೆ ಆಗಾಗ ರಕ್ಷಿಸ್ಕೊಂಡು ಹೋಗ್ಬೇಕು ಹಾಗಾಗಿ ಹಿಂದಿಯ ಹಿಂದಿನ ವರ್ಗದಲ್ಲಿ ಬುದ್ಧ ಎಚ್ಚರಿಕೆ ಬಗ್ಗೆ ಅಷ್ಟು ಮಾತಾಡಿರೋದು ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂದ್ರೆ ಚಿತ್ತ ಚಂಚಲವಾಗಿದೆ ಚಿತ್ತ ಚಪಲವಾಗಿದೆ ಯಾವಾಗ ಅದನ್ನ ನಿಗ್ರಹಿಸಿದೆ ನಮಸ್ತೆ ರಕ್ಷಿಸ್ತೆ ಬಿಡ್ತೀವಿ ಇವತ್ತು ತಡೆದಿರ್ತೀವಿ ಆಸೆ ಮತ್ತೆ ನಾಳೆ ಯಾವ್ದಾದ್ರು ಆಸೆ ಪಟ್ಟು ಮತ್ತೆ ಬಿಡ್ತೀವಿ ಕರದಲ್ಲಿ ಮಾಲೆಯು ತಿರುಗುತ್ತಿದೆ ಬಾಯಲ್ಲಿ ನಾಲೆಗೆ ತಿರುಗುತ್ತಿದೆ ಧ್ಯಾನವೇ ಇದು ಹೇಳು ಕಬೀರ ಮನವೆಲ್ಲ ಕಡೆಗೆಲ್ಲಿ ತಿರುಗುತ್ತಿದೆ ಹೊರಗಿನ ಜೀವನದಲ್ಲೂ ಸದಾ ಎಚ್ಚರಿಕೆಯಿಂದ ಇದ್ದು ನನ್ನ ಆಸೆಗಳನ್ನ ನಾನು ನಿಗ್ರಹಿಸ್ತಾ ಹೋಗ್ಬೇಕು ಧ್ಯಾನಕ್ಕೆ ಕೂತಾಗ್ಲೂ ಕೂಡ ನನ್ನ ಚಿತ್ತವನ್ನ ನಿಗ್ರಹಿಸ್ಬೇಕು ಇದು ಹೊರಗಿನ ದುಡಿಮೆಯು ಹೌದು ಒಳಗಿನ ದುಡಿಮೆಯೂ ಹೌದು ಅಂತರಂಗ ಶುದ್ಧಿ ಮತ್ತೆ ಬಹಿರಂಗ ಶುದ್ಧಿ ಇದೆರಡೂ ಕೂಡ ಮುಖ್ಯ ನಮಗೆ ನಾನು ಜೀವನದಲ್ಲಿ ನಾನು ಶಾಂತಿ ನೆಮ್ಮದಿ ಕಂಡ್ಕೊಳ್ಬೇಕು ಅಂದ್ರೆ ನಾನು ಧ್ಯಾನಕ್ಕೆ ಕೂರ್ಬೇಕು ಬುದ್ಧ ಹೇಳಿದ ಮಾರ್ಗದಲ್ಲಿ ನಡಿಬೇಕು ಆ ರೀತಿ ಧ್ಯಾನ ಮಾಡುವಾಗ ಇಲ್ಲಿ ಚಿತ್ತವನ್ನ ನಿಗ್ರಹಿಸುವ ಬಗೆಯಲ್ಲಿ ಹೊರಗೆ ಜೀವನ ಮಾಡುವಾಗ ಯಾವುದೋ ಒಂದು ನೋಡಿ ಆಸೆ ಆಗತ್ತೆ ಮತ್ತೆ ನೋಡಿದಾಗ ನನ್ ಕೋಪ ಬರುತ್ತೆ ಅಂತವನ್ನು ನಿಗ್ರಹಿಸಬೇಕು ಚಿತ್ತವನ್ನ ಹೊರಗಡೆಯೂ ನಿಗ್ರಹಿಸಬೇಕು ಒಳಗಡೆಯೂ ನಿಗ್ರಹಿಸಬೇಕು ಇಲ್ಲ ಅನ್ನೋದು ಬರೀ ಆಚರಣೆ ಆಚರಣೆ ಧ್ಯಾನ ಆಗ್ಬಿಡುತ್ತೆ ಮತ್ತೆ ಜೀವನ ಕೂಡ ಒಂದು ದಂಬಾಚಾರದ ಹಿಪೋಕ್ರಿಟ್ ಜೀವನ ಆಗ್ಬಿಡುತ್ತೆ ನಾನು ಹೇಳೋದೊಂದು ಮಾಡೋದೊಂದು ನಾನು ಅನ್ಕೊಳ್ಳೋದಂದು ನಾನು ನಡ್ಕೊಳ್ಳೋದೊಂದು ಆಗ್ಬಿಡುತ್ತೆ ನಾನು ಬರೀ ದಿನಕ್ಕೆ ಒಂದು ಗಂಟೆ ಕಾಲ ಧ್ಯಾನ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಆ ಧ್ಯಾನದಲ್ಲಿ ಚಿತ್ತವನ್ನು ಹೇಗೆ ನಿಗ್ರಹಿಸ್ತೀನೋ ಅದನ್ನ ಇನ್ನು ಇಪ್ಪತ್ನಾಲ್ಕು ಗಂಟೆ ಕಾಲ ಜೀವನದಲ್ಲಿ ತೊಡಗಿಕೊಂಡಿದ್ದಾಗ ಅಲ್ಲೂ ಚಿತ್ತವನ್ನ ನಿಗ್ರಹಿಸ್ತಾ ಹೋಗ್ಬೇಕು ಅದಕ್ಕೆ ಬುದ್ಧನ ಎಚ್ಚರಿಕೆ ಒಗ್ಗಬೇಕು ಮತ್ತೆ ಚಿತ್ತ ಹೇಗೆ ಚಂಚಲವಾಗಿದೆ ಅಂತ ನಾವು ತಿಳ್ಕೋಬೇಕು ಅದನ್ನ ದಮಿಸ ದಮಿಸಬೇಕು ಹಾಗೆ ಅದನ್ನು ರಕ್ಷಿಸ್ಕೋಬೇಕು ನೀರೇ ಕಾಣದ ಬರ ನೀನು ಪರರಿಗೆ ಹಾಲನ್ನು ಕೊಡಿಸುವೆಯಾ ನಿನ್ನ ಮನಸ್ಸೇ ನಿಶ್ಚಲವಿಲ್ಲ ನೀ ಪರರಿಗೆ ಧೈರ್ಯವ ತುಂಬುವೆಯಾ ಕಬೀರ್ ದಾಸರು ಎಷ್ಟು ಚೆನ್ನಾಗಿ ಕೇಳ್ತಾರು ನೀನೇ ನಟಿಗಿಲ್ಲ ಇನ್ನು ಹೋಗ್ಬಿಟ್ಟು ಉಪದೇಶ ಇರ್ತೀಯ ಅಂತ ಕಬೀರ್ ದಾಸರು ಕೇಳ್ತಿದಾರೆ ಮನಸ್ಸು ನಿಶ್ಚಲವಿಲ್ಲ ಅಂತಂದ್ರೆ ನಾನು ಯಾವಾಗ್ಲೂ ಬಾಯಾರಿಕೆಯಲ್ಲಿ ಇರ್ತೀನಿ ಒಂದಲ್ಲ ಒಂದು ಆಸೆ ಅದು ಆಸೆ ಅದು ಬೇಕು ಇದು ಬೇಕು ಬೇಕಿದನಗೆ ಇನ್ನೊಂದು ಬೇಕು ತಪ್ಪೊಬ್ಬಿಟ್ಟ ಲೇಹ ಘಟ ಬಂದಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆ ನಿಪು ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ ಇತ್ತೀಚೆಗೆ ನಂಗೆ ಸಿಕ್ಕಿದ್ರು ಹಸನ್ ಮಾತಾಜಿ ಗದ್ಗೆ ಹೋಗಿದ್ದಾಗ ಪಕ್ತ ಫಾರ್ಮ್ ಹೌಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಅವರು ಸಿಕ್ಕಿದ್ರು ನನಗೆ ಆ ವ್ಯಕ್ತಿ ತುಂಬಾ ತುಂಬಾ ಕಾಮಾಗಿ ಕಂಡ್ರು ಆ ಓನರ್ ಅವ್ರ ಜೊತೆ ಹಾಗೆ ಮಾತಾಡ್ತಾ ನಿಂತೆ ಜಾಗ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ವಿಶ್ಮಣ ಅಂತ ಎಷ್ಟು ಸೊಗಸಾಗಿತ್ತು ಜಾಗ ಅಂದ್ರೆ ತುಂಬಾ ಚೆನ್ನಾಗಿದೆ ಜಾಗ ಅಂತ ಹೇಳಕ್ಕೆ ಅಂತ ಅಂದಾಗ ಪರಿಚಯ ಆದ್ರು ಅವ್ರು ಹೇಳ್ತಾ ಇರ್ಬೋದು ಸಾಕು ಅನ್ನಿಸ್ತು ನನಗೆ ನನ್ಗೆ ಇಷ್ಟು ಆರಾಮಾಗಿ ನನ್ ದುಡಿಮೆ ಇದೆ ಮಕ್ಕಳೆಲ್ಲ ಸೆಟಲ್ ಆಗಿದ್ದಾರೆ ಇನ್ನು ನನಗೆ ಸಾಕು ಅನ್ನಿಸ್ತು ಇನ್ನು ನಾನು ಮತ್ತೆ ದುಡ್ಡಿನ ಹಿಂದೆ ಮತ್ತೊಂದೆ ಹೋಗೋದ್ರ ಬದಲು ನಾನಿನ್ನೂ ಆರಾಮಾಗಿರಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅವ್ರು ತಮ್ಮದೇ ಅಂತ ಸೊಗಸಾಗಿ ಅರ್ಥಗರ್ಭಿತವಾಗಿ ತುಂಬಾ ಚೆನ್ನಾಗಿ ಫಾರ್ಮ್ನ ಕಟ್ಕೊಳ್ತಾ ಇದ್ರು ಆ ಅಂತಂದೆ ಅವ್ರಿಗೆ ಅಂತಿದೆ ಸಾಕು ಅನ್ನೋದಕ್ಕೆ ಕೇಳ ತುಂಬಾ ಯಾಕಂದ್ರೆ ತುಂಬಾ ವಯಸ್ಸನ್ನಾಗಿಲ್ಲ ಅವ್ರಿಗೆ ಆ ಸೊ ಅವ್ರು ಒಂದ್ ನಲ್ವತ್ತೈವತ್ತು ವರ್ಷ ಐವತ್ತು ವರ್ಷ ಇರೋದು ಆಸ್ಪಾಸು ಸೊ ಅವರು ಅಂದ್ರೆ ಇದಕ್ಕೆ ಸಾಕು ಅನಿಸ್ತು ಅಂತ ಅದೇ ಸಾಕು ಅನ್ನೋ ಮಾತು ಕೇಳಿ ಎಷ್ಟು ದಿನ ಆಗಿತ್ತು ಸರ್ ಅವನಿಗೆ ಅಂತ ಸೊ ಮನುಷ್ಯನಿಗೆ ಸಾಕು ಅನ್ನೋ ಹಂತ ಬರ್ಬೇಕು ಹ ಪ್ರತಿಯೊಬ್ನ ಹಂಗಾರೆ ಅಷ್ಟು ಕೋಟಿ ದುಡಿದ್ರನೆ ಸಾಕು ಅನ್ನೋಕ್ಕಾಗತ್ತೆ ಲಕ್ಷದ ದುಡಿಯುವಾಗ ಆಗಲ್ಲ ಸಾವಿರದ ದುಡಿಯಕ ದುಡಿಯುವಾಗ ಆಗಲ್ಲ ಅಂತ ನಾವು ನೆಪ ಮಾಡ್ಕೊಳ್ಬಹುದು ಆದ್ರೆ ಅದಕ್ಕಿಂತ ಹೆಚ್ಚು ದುಡಿತು ಕೂಡ ಸಾಕು ಅಂದಿಲ್ಲ ಅವನು ಇನ್ನೂ ಬೇಕು ಬೇಕು ಅನ್ಕೊಂಡೆ ಹೋಗ್ತಾ ಇದ್ದಾನೆ ಪ್ರತಿಯೊಬ್ಬನು ಬೇಕು ಬೇಕು ಅನ್ಕೊಂಡೆ ಹೋಗ್ತಾ ಇದ್ದಾನೆ ದುಡಿಮೆ ನಿಲ್ಲಿಸ್ಬೇಕು ಅಂತಲ್ಲ ಆ ವ್ಯಕ್ತಿಗೆ ಆಗರ್ಭ ಶ್ರೀಮಂತ ತುಂಬಾ ಜನ ದುಡಿಮೆ ನಿಲ್ಲಿಸ್ಬಿಡ್ಬಹುದು ಇಲ್ಲ ಅಂತಲ್ಲ ನಾವು ದುಡಿಮೆ ನಿಲ್ಲಿಸ್ಬೇಕು ಅಂತಿಲ್ಲ ಮನುಷ್ಯ ಕೊನೆವರೆಗೂ ದುಡಿತಾ ಹೋಗ್ಬಹುದು ಕಾಯಕ ಮಾಡ್ತಾ ಹೋಗ್ಬಹುದು ಅದು ಬೇಕೇ ಬೇಕು ಅವನವನ ಆರ್ಥಿಕ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿಗೆ ಹಣದ ಅವಶ್ಯಕತೆ ದುಡಿಮೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದು ಆತನ ಆರ್ಥಿಕ ಪರಿಸ್ಥಿತಿ ಮತ್ತೆ ಕೌಟುಂಬಿಕ ಪರಿಸ್ಥಿತಿ ಮೇಲೆ ನಿರ್ಧಾರ ಆಗಿರುತ್ತೆ ಇಲ್ಲ ಅಂತಲ್ಲ ಆದ್ರೆ ಬೇಕು ಎನ್ನುವ ಗುಣ ಬೇಕು ಎನ್ನುವ ಗುಣ ನಮ್ಮನ್ನ ಯಾವ ರೀತಿ ಮಾಡ್ತಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಇವಾಗ ಬೇಕು ಅನ್ನೋದು ಬಿಡಬೇಕು ಅಂತ ದುಡಿಮೆ ಬಿಡಬೇಕು ಅಂತ ಯಾಕಂದ್ರೆ ಮನುಷ್ಯ ಬದಕದ ದುಡ್ಡು ಬೇಕೇ ಬೇಕು ಅವನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಊಟ ಉಳ್ಕೊಳ್ಳೋ ಜಾಗ ಹಲವಾರು ವಿಷಯಕ್ಕೆ ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು ಬೇಕು ಅನ್ನೋದು ಬಿಡುವಂತ ದುಡಿಮೆನ ಬಿಡಬೇಕು ಅಂತಲ್ಲ ಬೇಕು ಅನ್ನೋದನ್ನ ಬಿಡಬೇಕು ದುಡಿಮೆ ಮಾಡ್ತಿರ್ಬೋದು ಆ ಯಾವಾಗ ನಮಗೆ ಎಷ್ಟು ಬೇಕು ಅಂತ ಅರ್ಥಕೊಂಡು ಅಷ್ಟಲ್ಲೇ ಇದ್ದಾಗ ನನ್ನ ಶ್ರಮಕ್ಕೆ ಒಂದು ಬೆಲೆ ಇರತ್ತೆ ನನಗಲ್ಲಿ ಆಯಾಸ ಆಗಲ್ಲ ನನ್ನ ಆಸೆ ಪಟ್ಟು ಅದನ್ನ ಪಡ್ಕೊಳ್ಳುವ ಶ್ರಮ ಏನಿದೆ ಆ ಶ್ರಮದಲ್ಲಿ ನನಗೆ ಆಸಯ ಆಯಾಸ ಆಗಲ್ಲ ನಾನು ನೆಮ್ಮದಿಗಿಂತ ನಾನು ಬದುಕ್ತಾ ನನ್ನ ಜೀವನವನ್ನ ಕಳಿಯೋದಕ್ಕೆ ಸಾಧ್ಯವಾಗುತ್ತೆ ಅದಾಗಬೇಕು ಅಂದ್ರೆ ನಾವು ಚಿತ್ತ ಚಂಚಲವಾಗಿದೆ ಚಪಲವಾಗಿದೆ ಅಂತ ನನಗೆ ಅರಿವಿರಬೇಕು ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಚಿತ್ತವನ್ನ ದಮಿಸ್ಬೇಕು ಹಾಗೆ ಅದನ್ನ ರಕ್ಷಣೆ ಮಾಡ್ತಾ ಹೋಗ್ಬೇಕು ಆಗ ತಾನಾಗೆ ನಾವು ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು ಒಂದು ಬುದ್ಧನ ಮೂಲ ಸಂದೇಶವಾಗಿದೆ ಹೀಗೆ ಬುದ್ಧ ಚಿತ್ತದ ಬಗ್ಗೆ ಏನೇನ್ ಹೇಳ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ